ನಾನು ಬಹಳಷ್ಟು ಜನ ಇಲ್ಲಿ ಯಂಗ್ಸ್ಟರ್ಸ್ ಏನೋ ಸಾಧಿಸ್ಬೇಕು ಓದ್ಬೇಕು ಅಂತಾರೆ, ಹೇಳ್ತಾ ಇರ್ತೀನಿ ಅಣ್ಣ, ಲೈಫ್ ಅಲ್ಲಿ ಸಕ್ಸಸ್ ಅಂದ್ರೆ ಏನಣ್ಣ? ಹೂ ಆರ್ ಯು ಅಂದವನು ಹೌ ಆರ್ ಯು ಅನ್ಬೇಕು, ಹೂ ಆರ್ ಯು ಅಂದವರು ಹೌ ಆರ್ ಯು ಅನ್ಬೇಕು. ಲೈಫ್ ಅಲ್ಲಿ ಯಾರಾದ್ರೂ ನಿಮ್ ಮೇಲೆ ಕಲ್ಲು ಹಾಕಿದ್ರೆ ಫ್ಲವರ್ ಹಾಕ್ಬೇಕು ಬ್ರದರ್, ಪಾಟು ಸರ್ ಸಾಕುವರೆಗೂ ಸುಮ್ಮನೆ ಇರ್ಬೇಕು ಹೇಳ್ತೀನಿ. 5 ವರ್ಷದಿಂದ ನನ್ನ ಮೇಲೆ ಕಲ್ ಬಿದ್ದಿತ್ತಣ್ಣ ಚಿಕ್ಕಬಳ್ಳಾಪುರದಲ್ಲಿ, ಮೊನ್ನೆ ಪಾಟು ಸೇರ್ಸಿ ಹೆಂಗ ಆಗ್ತದೆ ನೋಡಿ. 5 ವರ್ಷದಿಂದ ಚಿಕ್ಕಬಳ್ಳಾಪುರದಲ್ಲಿ ನನ್ನ ಮೇಲೆ ಕಲ್ ಬಿದ್ದಿತ್ತು, ಒಬ್ರು ಪ್ರಮುಖರು ಹಾಕಿದ್ರು, ಮೊನ್ನೆ ಪಾಟು ಸೇರ್ಸಿ ಹಾಕಿದೆ. 5 ವರ್ಷ ವೇಟ್ ಮಾಡಿದೆ, ಇಲ್ಲಿ ಎದ್ದೇಳಲ್ಲ ಬಿಡಿ, ಎದ್ದೇಳಕ್ ಬಿಡೋದು ಇಲ್ಲ. ನಾನು ಯಾರೋ ಬಿ ಜೆ ಪಿ ಅವರು ಬೈತಾ ಇದ್ರು, ನನ್ ಬಾಕ್ ಇರ್ತಾರಲ್ಲ, ಬಾಕ್ ಇಡ್ತಾರೆ ಬಿ ಜೆ ಪಿ ಅವ್ರನ್ನ, ಶನ ಖುಷಿ ನಾಕಿ, ನನಗೆ ಬಹಳ ಖುಷಿ. ಗ್ರಾಮ ಪಂಚಾಯತಿ ಮೆಂಬರ್ಗೆ ಒಂದು ಕಾಲದಲ್ಲಿ ನಾನು ಗೊತ್ತಿರಲಿಲ್ಲ ನಮ್ಮೂರಲ್ಲಿ, ಇವತ್ತು ಕರ್ನಾಟಕದ ಯಾವ ಗ್ರಾಮಕ್ಕೆ ನನಗೆ ಗೊತ್ತಿಲ್ಲ ಹೇಳಿ. ಬಿಡಿ ಸರ್, ನಮ್ಮಂತ ಹುಡುಗರು ಇದೇ ದೊಡ್ಡದು, ಇದೇ ದೊಡ್ಡದು. ಅಪ್ಪ ಅಮ್ಮ ಇಲ್ದಿರೋ ಮಕ್ಕಳು ಎಲ್ಲೋ ಕಳೆದೋಗ್ತೀವಿ ಅಂತ ಅಭದ್ರತೆ ಇತ್ತು. ತೋಟ್ಲ ನೀರು ಕಟ್ಕೊಂಡು ಟ್ಯಾಕ್ಟರ್ ತೋರ್ಕೊಂಡು ಉರುಳುಗಟ್ಟಲು ಮೂಟ್ಲು ಕೋಸ್ಕೊಂಡು ಜೀವತ್ ನಿಂತಾರ ಅನ್ಕೊಂತೀವಿ. ಮುಟಾ ಮೇಸ್ತ್ರಿ ತರ ವಿಧಾನಸೌಧ ಕೋಲಿದೆ. 17 ಸರ್ವೆ ರಿಪೋರ್ಟ್, ಪ್ರದೀಪ್ ಈಶ್ವರ್ ಸೋಲ್ತಾನೆ, ನನ್ನ ಪ್ರತಿಸ್ಪರ್ಧೆ ಅದು ಹೆಂಗ್ ಗೆದ್ದು ಬಿಡ್ತಾರೆ ನೋಡೋಣ ಅಂತ. ನಾನು ಗೆದ್ದ ಮೇಲೆ ಅವ್ರು ಹೇಳಿದ್ರಂತೆ, ಎಟ್ಲರ ಗೆಲ್ಸೆಯ ನಾಕ್ ಫೋನ್ ಸೇವನ್ ಶಬ್ದಾನ ನಾಕ್ ಸೇಮ ನನ್ನ ಫೋನ್ ಶಬ್ದಾನ ಎಟ್ಲಿ ಗೆಲ್ಲಿಸ್ತೇನೆ ಅದ ಧೈರ್ಯ ಕೊಂಡಲ್ಲ. ನನ್ಗೆ ಯಾರೋ ಅಂದ್ರು ಕೆಲವರು, ನನ್ನ ಫ್ರೆಂಡ್ಸ್ ಫೋನ್ ಮಾಡಿ, ಪ್ರದೀಪ್ ಏನಪ್ಪ ನನ್ನ ಫ್ರೆಂಡ್ಸ್ ಕ್ಲಾಸ್ಮೇಟ್ಸ್ ಅಲ್ಲ, ಏ ನಿನ್ನೇನು ರಾಕೊಂಡ್ರೆ ಅಟ್ಲು ತಿಳ್ತಾರೋ ಅಟ್ಲು. ಅಪ್ಪಯ್ಯ ಅಯ್ಯ ಫೋನ್ ಇಡ್ರ, ಎಡೋ ತಲ್ಲಿ ತಂಡ್ರಲ್ಲಿ ನೆನ್ ಬಿಟ್ಟು ಎಟ್ಲೋ ಉಂಟು ಮೇ ಇಪ್ಪ ಪೆದ್ ಪೆದ್ದೋಳು ನಾನು ತಿಡ್ತಾರೆ ನೀನು ಅಂತ ಅದೃಷ್ಟಂ ಸೇರ್ತೀನಿ. ತಕ್ಕವನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಬೆಳಿಬೇಕು ಅನ್ನೋ ಆಸೆ ಇದ್ರೆ ಎಲ್ಲದಕ್ಕೂ ರೆಡಿ ಆಗಿ ಫೀಲ್ಡ್ಗೆ ಬನ್ನಿ. ಏ ಸ್ಪೀಡ್ ಇರ್ಬೇಕಾಗಿರೋದು ಫೀಲ್ಡ್ ಅಲ್ಲಿ, ಎನ್ ಫೀಲ್ಡ್ ಅಲ್ಲ ಮಗನೇ, ಆವಾಗ ಲೈಫ್ ರಾಯಲ್ ಆಗಿ ಹೋಗಕ್ಕೆ ಸಾಧ್ಯ. ತಲೆ ಎಲ್ಲ ಕೆಡಿಸ್ಕೋಬೇಡಿ, ಸ್ವಲ್ಪ ಧೈರ್ಯವಾಗಿರಿ. ಇನ್ನು ಕೆಲವು ಹುಡುಗರು ಈ ಏಜ್ ಅಲ್ಲಿ ಲವ್ ಅಂತೆಲ್ಲ ಡಿಸ್ಟರ್ಬ್ ಆಗ್ತಾರೆ, ಏ ತಲೆ ಕೆಡಿಸ್ಕೋಬೇಡಿ ಅಲ್ವಾ. ಒಂದು ಕೆಲವರು ಕೇಳ್ತಾರೆ, ಅಣ್ಣ ಲವ್ ಮ್ಯಾರೇಜ್ ಬೆಟ್ರ ಅರೇಂಜ್ ಮ್ಯಾರೇಜ್ ಬೆಟ್ರ ಅಂತ. ನಾನು ಹೇಳ್ತೀನಿ, ಲವ್ ಮಾಡಿದ್ರೆ ಮನೆಯಲ್ಲಿ ಅರೇಂಜ್ ಮಾಡಲ್ಲ, ಅವ್ರು ಅರೇಂಜ್ ಮಾಡಕ್ ಬಿಟ್ಟುಬಿಡು, ಅದಾದ್ಮೇಲೆ ಲವ್ ಮಾಡ್ಕೊಳ್ರು ಅಂತ. ಲೈಫ್ ಚೆನ್ನಾಗಿರುತ್ತೆ, ಅಪ್ಪ ಅಮ್ಮನ ಹರ್ಟ್ ಮಾಡಬೇಡಿ. ಒಬ್ಬ ಹುಡುಗಿನ ಕಡಿಮೆ ಹರ್ಟ್ ಮಾಡೋ ಗಂಡಸಿದ್ರೆ ಅದು ತಂದೆ ಮಾತ್ರ, ಒಬ್ಬ ಹುಡುಗನ್ನ ಕಡಿಮೆ ಹರ್ಟ್ ಮಾಡೋ ಹೆಂಗಸಿದ್ರೆ ಅದು ಅಮ್ಮ ಮಾತ್ರ. ನಾನೆಲ್ರಿಗೂ ಹೇಳ್ತೀನಿ, ನೀವು ಇಷ್ಟಪಟ್ಟು ಹುಡುಗಿ ಗ್ರೇಟ್ ಅಲ್ಲ ಅಂತ ನಾನು ಹೇಳ್ತಿಲ್ಲ, ನಿಮ್ಮ ಅಮ್ಮ ಅಷ್ಟು ಗ್ರೇಟ್ ಅಲ್ಲ ಅಂತ ಹೇಳ್ತಿದ್ದೀನಿ ಮಗನೇ. ನೀವು ಇಷ್ಟಪಡೋ ಹುಡುಗ ಜೆಂಟಲ್ಮನ್ ಅಲ್ಲ ಅಂತ ನಾನು ಹೇಳ್ತಿಲ್ಲ, ನಿಮ್ಮ ಅಪ್ಪ ಅಷ್ಟು ಜೆಂಟಲ್ಮನ್ ಅಲ್ಲ ಅಂತ ಹೇಳ್ತಾ ಇದ್ದೀನಿ. ದಯವಿಟ್ಟು ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ, ಜಾಸ್ತಿ ಅರ್ಥ ಮಾಡ್ಬಿಡಿ. ಏನಪ್ಪ ಇವ್ನ ಭಾಷಣದಲ್ಲಿ ತಂದೆ ತಾಯಿ ಅಂತಾನೆ, ವಿಧವೆ ಬಾಧೆ ಏನು ಅಂತ ಮುತ್ತೈದೆ ಹೆಂಗ ಅರ್ಥ ಆಗುತ್ತೆ, ತಂದೆ ತಾಯಿ ವ್ಯಾಲ್ಯೂ ಏನು ಅಂತ ಇರೋರ್ಗೆ ಹೆಂಗ ಅರ್ಥ ಆಗುತ್ತೆ, ಕಳ್ಕೊಂಡಿರೋ ನಮ್ಮಂತವ್ರಿಗೆ ಅರ್ಥ ಆಗುತ್ತೆ. ನನ್ನ ಹತ್ರ ಇವತ್ತು ಅಮೇರಿಕನ್ ಎಕ್ಸ್ಪ್ರೆಸ್ ಇಂದ ಸಿಟಿ ಬ್ಯಾಂಕ್ ಇಂದ ಎಲ್ಲ ಬ್ಯಾಂಕ್ದು ಕ್ರೆಡಿಟ್ ಕಾರ್ಡು ಡೆಬಿಟ್ ಕಾರ್ಡ್ ಇದೆ. ಮನೆಗೆ ಹೋದಾಗ ರಾ ಕೊಡಕ ಬೋನ್ ಚೆಯ್ಯ ನನಗೆ ಅಮ್ಮನ ಹಾಕೊಂಡೆ ಈ ಕಾರ್ಗಳು ಬಿಟ್ಕೊಂಡು ಏಮನ್ನ ಆಚರಿಸ್ತಾವೋ ಏಮ್ ಶಾಸ್ತ್ರ ಶಪ್ಪೋ.